ಹಲೋ ಗೈಸ್, ಪ್ರೋ ಕಬಡ್ಡಿ ಸೀಸನ್ 9 ಬೆಂಗಳೂರು ಬುಲ್ಸ್ ತಂಡದಿಂದ ದೊಡ್ಡ ಎಡವಟ್ಟು ನಡೆದಿದೆ ಅಂತ ಹೇಳ್ಬೋದು. ಏನಾಯಿತು ಪ್ರತಿಯೊಂದು ಕೂಡ ನಾನು ನಿಮಗೆ ಇಂಟ್ರೆಸ್ಟಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ನಮ್ಮ ತಂಡ ಸಖತ್ತಾಗಿ ಪ್ರದರ್ಶನವನ್ನು ಕೊಡ್ತಿತ್ತು, ಹಾಫ್ ಟೈಮಲ್ಲಿ 9 ಅಂಕಗಳಲ್ಲಿಡಿತ್ತು. ಅದಾದ ನಂತರ ನಮ್ಮ ತಂಡಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಗುರು. 1-5 ನಿಮಿಷ 10 ನಿಮಿಷ ಬ್ಲ್ಯಾಂಕ್ ಆಗಿ ಹೋಗ್ತಾರೆ. ಅದೇ ಥರ ಇವತ್ತು ಬ್ಲ್ಯಾಂಕ್ ಆಗೋದ್ರು. ಆಶು ಕುಮಾರ್ ಕಡೆಯಿಂದ ಬಂತು ದೊಡ್ಡ ರೈಡ್ ಅಂತ ಹೇಳ್ಬೋದು. ನೋಡ್ಬೋದು ಈ ಕಡೆ ಆಶು ಕುಮಾರ್ ರೈಡ್ ಮಾಡ್ತಿದ್ರೆ, ಈ ಒಂದು ರೈಡಲ್ಲಿ ನಮ್ಮ ತಂಡ ಎಡವಟ್ ಮಾಡ್ಕೊಂಡಿದೆ. 3 ಅಂಕ ಒಂದು ಬೋನಸ್ ಅಂಕ ಕೂಡ ನೀಡ್ಬಿಟ್ಟಿದೆ ನಮ್ಮ ತಂಡ ಎಡ್ಬಟ್. ನೋಡ್ಬೋದು ಪಾಯಿಂಟ್ಸ್ ಅಂಕ ಕೂಡ ಅಲ್ಲೇ ಇದೆ. ಸೂಪರ್ ಏಟ್ ಆದ ಕೆಳಗಡೆ 27 ದಬಾಂಗ್ದಲ್ಲಿ ಕೆಸಿ ತಂಡ ಇತ್ತು, 31 ಬೆಂಗಳೂರು ಬುಲ್ಸ್ ತಂಡ ಇತ್ತು. ಈ ಒಂದು ಸೂಪರ್ ರೈಡಲ್ಲಿ 4 ಅಂಕ ಬಂದ ಮೇಲೆ ಪಂದ್ಯ ಟೈ ಕಡೆ ಹೋಗಿದೆ. ಇನ್ನೂ ಕೂಡ 12 ನಿಮಿಷ ಬಾಕಿ ಇದೆ. ನಮ್ಮ ತಂಡ ಒಂದು ಒಳ್ಳೆ ರೀತಿಯ ಪ್ರದರ್ಶನವನ್ನು ಇವತ್ತು ಕಂಡುಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ. ಕೊನೆ ಕೊನೆಯಲ್ಲಿ ಮ್ಯಾಚ್ ಅನ್ನು ಬಿಟ್ಕೊಡ್ತಾ ಇದ್ದಾರೆ. ಇಲ್ಲಿಂದ ಮ್ಯಾಚ್ನ ಕಂಬ್ಯಾಕ್ ಮಾಡಬೇಕಾಗುತ್ತೆ, ರೈಡಿಂಗಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಬೇಕಾಗುತ್ತೆ, ಜೊತೆಗೆ ಡಿಫೆನ್ಸಲ್ಲಿ ಒಂದು ಒಳ್ಳೆ ರೇಂಜಿನ ಟ್ಯಾಕಲ್ ಮಾಡಬೇಕು. ನವೀನ್ ಕುಮಾರ್ನ ಟ್ಯಾಕಲ್ ಮಾಡಬೇಕು, ಆಶು ಮಲ್ಲಿಕ್ ಟ್ಯಾಕಲ್ ಮಾಡಬೇಕು. ಆಗ ನೋಡಿ ನಮ್ಮ ತಂಡ ಬಲಿಷ್ಠ ತಂಡವಾಗಿ ಆಗುತ್ತೆ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.